ನಮಗೆ ಒಂದು ಭರವಸೆ ಇದೆ. ಇವತ್ತು ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು, ನಾವು ಸತೀಶ್ ಅವರ ಮಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ. ನಾವು KPCC ಅವರು ನಮ್ಮ ಗುಟ್ಟನ್ನ ನಾವು ಹೇಳ್ತಿರ್ಲಿಲ್ಲ, ಎಲ್ಲರಿಗೂ ನಾವು ಗಾಳಿ ಹಾಕ್ತಾ ಇದ್ದೋ, ಎಲ್ಲರಿಗೂ ಕೊನೆಗೆ ಗಾಳಿ ಹಾಕಿ ನಮ್ಮ ಮಾಹಿತಿಗೆ, ನಮ್ಮ ಸಂಪೂರ್ಣವಾದ ನನ್ನ ಮುಖ್ಯಮಂತ್ರಿ ಮಾಹಿತಿಗೆ ಎರಡೇ ಎರಡು ಅಭ್ಯರ್ಥಿಗಳು ಬಹಳ ಅಚಲವಾದಂತ ವಿಶ್ವಾಸ, ಎರಡು ಜೋಡಿ ಎತ್ತಿದ್ದಂಗೆ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಇಬ್ಬರನ್ನ ಸೇರಿ ನಾವು ಈ ಬೆಳಗಾವಿಗೆ ನಿಲ್ಸಿದ್ರೆ ಎರಡು ಸೀಟನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ನಮ್ಮ ಎಲ್ಲ ವರದಿಗಳು ಬಂತು. ಅದಕ್ಕೋಸ್ಕರ ನಾವು ಸತೀಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು, ನಮ್ಮ ಹೆಣ್ಮಗಳು ಪಾರ್ಲಿಮೆಂಟ್ಗೆ ಹೋಗಿ ನಮ್ಮ ವೀರ ಚೆನ್ನಮ್ಮಂತರ ರಾಣಿ ಚೆನ್ನಮ್ಮಂತರ ಅಲ್ಲಿ ನಮ್ಮನ್ನ ಪ್ರತಿಬಿಂಬಿಸಬೇಕು ಅಂತ ಹೇಳಿ ಇವತ್ತು ನಾವು ಲೋಕಸಭೆಗೆ ನೀವೆಲ್ಲ ಕಳಿಸಬೇಕು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇವೆ. ಆದ್ರಿಂದ ನನಗೆ ವಿಶ್ವಾಸ ಇದೆ, ಒಂದು ಬರ್ಕೊಳ್ಳಿ ನಾನೇನ್ ಹೇಳ್ತಾ ಇದ್ದೀನಿ ಅಂತ. ಇಡೀ ರಾಜ್ಯದಲ್ಲಿ 28 ಸೀಟಲ್ಲಿ ಮೊದಲನೇ ಸೀಟು ಅತಿ ಹೆಚ್ಚು ಓಟ್ನಿಂದ ಆಯ್ಕೆ ಆಗಿದ್ರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಹೆಣ್ಮಗಳು ಬಹಳ ವಿದ್ಯಾವಂತ ಇದ್ದಾಳೆ, ಬುದ್ಧಿವಂತ ಇದ್ದಾಳೆ, ಪ್ರಜ್ಞಾವಂತಿಕೆ ಇದ್ದಾಳೆ. ಬಹುಶಃ ಮುಂದಿನ ಇತಿಹಾಸಕ್ಕೆ ಹಿಂದೆ ಯಾರು ಕೂಡ ಇಂಥ ಒಂದು ಯುವ ಹೆಣ್ಮಗಳು ನಮ್ಮ ಲೋಕಸಭೆ ಇತಿಹಾಸದಲ್ಲೇ ಈ ನಮ್ಮ ರಾಜ್ಯದಿಂದ ಯಾರು ಕೂಡ ಪ್ರತಿನಿಧಿಸಬಾರದು, ಅಷ್ಟು ಗೌರವವನ್ನ ನಮ್ಮ ರಾಜ್ಯಕ್ಕೆ ತರ್ತವೆ ಅನ್ನೋ ಒಂದು ವಿಶ್ವಾಸ ಇವತ್ತು ನಮ್ಮ ಹೆಣ್ಮಗಳ ಮೇಲೆ ಇವತ್ತು ಇದೆ. ಆದ್ರಿಂದ ನಿಮ್ಮೆಲ್ಲರೂ ಕೂಡ ಇವತ್ತು ಇಂಥ ಒಂದು ಪವಿತ್ರವಾದಂತ ಅವಕಾಶ ನಿಮ್ಮ ಕೈಲಿದೆ, ಇದು ಬೇರೆ ಯಾರ ಕೈಲಿಲ್ಲ. ಎಲ್ಲ ಶಾಸಕರು ಕೂಡ ಎಲ್ಲ ಒಗ್ಗಟ್ಟಿಂದ ನಾವೆಲ್ಲಿ ಎರಡು ಕಡೆ ನಾವು ಸೋತಿರ್ಬೋದು ಅಲ್ಲೂ ಕೂಡ ನಮಗೆ ಬಹಳ ಒಂದು ಉತ್ತಮವಾದಂತ ವಾತಾವರಣ ನಮ್ಗೆಲ್ಲ ಕೂಡ ಇವತ್ತು ಬರೀತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ, ಇವತ್ತು ನಾವು ಅಧಿಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ಬೆಳಗಾಮಲ್ಲೂ ನಮಗೆ HK ಸೀಟನ್ನು ಕೊಟ್ಟಿದ್ದೀರಿ. ನಮ್ಮಲ್ಲೇ ಒಂದು ಎರಡು ಕಡೆ ತಪ್ಪಾಯಿತು, ಎರಡು ಸೀಟನ್ನು ನಾವು ಸೋತಿರ್ಬೋದು. ಆದರೆ ಒಟ್ಟಾರೆ ನಮ್ಮ ಫಲಿತಾಂಶ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಮಟ್ಟಕ್ಕೆ BJPಗಿಂತ ಉತ್ತಮ ಮಟ್ಟಕ್ಕೆ ಆಗಿರೋದ್ರಿಂದ 136 ಸೀಟ್ ನಮಗೆ ಬಂತು. 136 ಸೀಟ್ ಬಂದವರಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಬಂದು ನಾವೆಲ್ಲ ಕೇಳಿದ್ದು ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ನಾನು BJP ಅವ್ರಿಗೆ ನೀವೆಲ್ಲ ಕೇಳಬೇಕು, ಆಯ್ತು ನೀವು ಆಯ್ಕೆ ಆಗಿದ್ದೀರಿ, ಎರಡು ಬಾರಿ ಹಿಂದೆ BJP ಅವರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಗೆದ್ದಿದ್ರು, ನಿಮ್ಮ ಲೋಕಸಭೆಗೆ ನಿಮ್ಮ ಅಭ್ಯರ್ಥಿಯನ್ನೇ ನಾವು ಆಯ್ಕೆ ಮಾಡಿ ಕಳಿಸಿದ್ದು, ನೀವೇನ್ ಮಾಡಿದ್ರಿ? ನಿಮ್ಮ ಅಭ್ಯರ್ಥಿ ಏನ್ ಮಾಡಿದ್ರು ನೀವು ಕೇಳಬೇಕು.